ಓಂ ಶಾಂತಿ ಮುರುಳಿ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಶಿವ್ ಭಗವಾನ್ ವಾಚ್ ಮಧುರ ಮಕ್ಕಳೇ ಅವಿನಾಶಿ ಸರ್ಜನ್ ಆದಂತಹ ಪರಮಾತ್ಮ ತಂದೆಯಿಂದ ಏನನ್ನೂ ಮುಚ್ಚಿಡಬಾರದು ಏಕೆಂದರೆ ಪರಮಾತ್ಮ ತಂದೆ ಅವಿನಾಶಿ ಸರ್ಜನ್ ಆಗಿದ್ದಾರೆ ಸರ್ಜನ್ ಆದಂತಹ ಪರಮಾತ್ಮ ತಂದೆ ನಮ್ಮ ಕಾಯಿಲೆಯನ್ನು ತಿಳಿದುಕೊಂಡಾಗ ನಮಗೆ ಸರಿಯಾಗಿ ಔಷಧಿಯನ್ನು ಕೊಡಬಹುದು ಹೇಗೆ ಲೌಕಿಕ ಜಗತ್ತಿನಲ್ಲಿ ಪೇಷಂಟ್ ಆದವರು ಡಾಕ್ಟರ್ ಮುಂದೆ ಕಾಯಿಲೆಯನ್ನು ಮುಚ್ಚಿಟ್ಟರೆ ಅವರು ಕಾಯಿಲೆಯಿಂದ ದೂರ ಆಗಲು ಸಾಧ್ಯ ಆಗುವುದಿಲ್ಲ ರೋಗದಿಂದ ಮುಕ್ತ ಆಗಲು ಸಾಧ್ಯ ಆಗುವುದಿಲ್ಲ ಹಾಗೆ ಆತ್ಮಕ್ಕೆ ಸರ್ಜನ್ ಆದಂತಹ ಅವಿನಾಶಿ ಸರ್ಜನ್ ಆದಂತಹ ಪರಮಾತ್ಮ ತಂದೆಯ ಮುಂದೆ ನಾವು ನಮ್ಮ ಮನಸ್ಸಿನ ಅವಗುಣಗಳ ಕಾಯಿಲೆಯನ್ನು ಮುಚ್ಚಿಟ್ಟು ಬಿಟ್ಟರೆ ನಾವು ಆ ಅವಗುಣದಿಂದ ಮುಕ್ತ ಆಗಿ ನಿರೋಗಿಗಳಾಗಲು ಸಾಧ್ಯ ಇಲ್ಲ ಮನಸ್ಸನ್ನು ಆರೋಗ್ಯಶಾಲಿಯನ್ನಾಗಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅವಿನಾಶಿ ಸರ್ಜನ್ ಆದಂತಹ ಪ್ರಭು ಪರಮಾತ್ಮ ತಂದೆಯಿಂದ ಏನನ್ನೂ ಮುಚ್ಚಿಡಬಾರದು ಒಂದು ವೇಳೆ ನಾವೇನಾದರೂ ತಪ್ಪನ್ನು ಮಾಡಿದರೆ ಪಾಪವನ್ನು ಮಾಡಿದರೆ ತಕ್ಷಣ ಪರಮಾತ್ಮ ತಂದೆಗೆ ನಮ್ಮ ತಪ್ಪಿನ ಬಗ್ಗೆ ತಿಳಿಸಿ ಅವರಿಂದ ಕ್ಷಮೆಯನ್ನು ಬೇಡಬೇಕು ಪರಮಾತ್ಮ ತಂದೆಯನ್ನು ಕ್ಷಮಿಸು ಎಂದು ಕೇಳಿಕೊಂಡಾಗ ನಮ್ಮ ತಪ್ಪನ್ನು ಆ ಪರಮಾತ್ಮ ತಂದೆ ಕ್ಷಮಿಸಿ ಬಿಡುತ್ತಾರೆ ಪರಮಾತ್ಮನಿಂದ ಕ್ಷಮೆಯನ್ನು ಬೇಡಿದಾಗ ನಮ್ಮ ಅರ್ಧ ಪಾಪ ನಾಶ ಆಗಿಬಿಡುತ್ತದೆ ಅದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ಕ್ಷಮೆ ಕೇಳುವಾಗ ನಾವು ಯೋಚಿಸಬಾರದು ಕ್ಷಮೆ ಕೇಳಲು ನಾಚಿಕೆ ಪಡಬಾರದು ತಪ್ಪು ಮಾಡಿದ ತಕ್ಷಣ ಪರಮಾತ್ಮ ತಂದೆಯ ಮುಂದೆ ಸತ್ಯವನ್ನು ಹೇಳಿ ತಂದೆಯಿಂದ ಕ್ಷಮೆಯನ್ನು ಕೇಳಬೇಕು ಇಲ್ಲದಿದ್ದರೆ ಪಾಪದ ಹೊರೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಿ ಕ್ಷಮೆಯನ್ನು ಕೇಳಿದಾಗ ಅರ್ಧ ಪಾಪವನ್ನು ತಂದೆ ಕ್ಷಮಿಸಿ ಬಿಡುತ್ತಾರೆ ಆಗ ನಮ್ಮ ಮನಸ್ಸು ಹಗುರ ಆಗುತ್ತದೆ ಒಂದು ವೇಳೆ ಪಾಪ ಮಾಡಿ ತಂದೆಯಿಂದ ಮುಚ್ಚಿಟ್ಟರೆ ನಮ್ಮ ಮನಸ್ಸಿನಲ್ಲಿ ಪಾಪದ ಹೊರೆ ಜಾಸ್ತಿ ಆಗುತ್ತದೆ ಏಕೆಂದರೆ ಮಾಡಿರುವ ಪಾಪ ಮನಸ್ಸನ್ನು ಕ್ಷಣ ಕ್ಷಣ ತಿನ್ನುತ್ತಿರುತ್ತದೆ ನಾವು ಕ್ಷಣ ಕ್ಷಣ ಪಶ್ಚಾತ್ತಾಪ ಪಡುವಾಗ ಪಾಪದ ಹೊರೆ ಮನಸ್ಸಿನಲ್ಲಿ ಜಾಸ್ತಿ ಆಗುತ್ತದೆ ತಂದೆಯಿಂದ ಪಾಪವನ್ನು ಮುಚ್ಚಿಟ್ಟಾಗ ಪಾಪ ಜಾಸ್ತಿ ಆಗುತ್ತಲೇ ಹೋಗುತ್ತದೆ ಆಗ ಪಾಪದ ಹೊರೆ ಮನಸ್ಸಿನಲ್ಲಿ ಜಾಸ್ತಿ ಆಗುತ್ತದೆ ಹೇಗೆ ಲೌಕಿಕ ಜಗತ್ತಿನಲ್ಲಿ ಕಾಯಿಲೆಯನ್ನು ಡಾಕ್ಟರಿಂದ ಮುಚ್ಚಿಟ್ಟರೆ ಕಾಯಿಲೆ ಕಡಿಮೆ ಆಗುವ ಬದಲು ಕಾಯಿಲೆ ಜಾಸ್ತಿ ಆಗುತ್ತದೆಯೋ ಹಾಗೆ ನಮ್ಮ ಪಾಪವನ್ನು ಪರಮಾತ್ಮ ತಂದೆಯಿಂದ ಮುಚ್ಚಿಟ್ಟಾಗ ನಮ್ಮ ಜೀವನದಲ್ಲಿ ಪಾಪದ ಹೊರೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ನಂತರ ನಾವು ಪರಮಾತ್ಮ ತಂದೆಯ ನಿಂದಕರಾಗಿ ಬಿಡುತ್ತೇವೆ ಪಾಪದ ಹೊರೆ ಜಾಸ್ತಿಯಾದರೆ ನಾವು ಪರಮಾತ್ಮನ ಮಕ್ಕಳಾಗಿ ಉಳಿದುಕೊಳ್ಳಲು ಸಾಧ್ಯ ಆಗುವುದಿಲ್ಲ ನಂತರ ನಾವು ಈಶ್ವರನ ಕೈಯನ್ನು ಬಿಟ್ಟು ಈಶ್ವರನ ನಿಂದನೆ ಮಾಡುವಂತವರಾಗಿ ಬಿಡುತ್ತೇವೆ ನಾವೀಗ ಯಾವ ಕಾರಣಕ್ಕೂ ಈಶ್ವರನ ನಿಂದನೆಯನ್ನು ಮಾಡಿ ನಮ್ಮ ಜೀವನವನ್ನೇ ನಾಶ ಮಾಡಿಕೊಳ್ಳಬಾರದು ಈಶ್ವರನ ಮಹಿಮೆ ಮಾಡುವಂತವರಾಗಬೇಕು ಈಶ್ವರನ ನಿಂದಕರಾಗಿ ಬಿಟ್ಟರೆ ನಮಗೆ ಎಲ್ಲೂ ನೆಲೆ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ನಮ್ಮ ಸರ್ಜನ್ ಎಂದು ತಿಳಿದುಕೊಂಡು ಸರ್ವ ಪಾಪ ಕರ್ಮದ ಬಗ್ಗೆ ತಂದೆಗೆ ತಿಳಿಸಿ ಪಾಪದಿಂದ ಮುಕ್ತಾಗಿ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ ಸೇವೆ ಮಾಡಬೇಕು ಯಾವ ಕಾರಣಕ್ಕೂ ಸಂಕಲ್ಪದಲ್ಲೂ ತಂದೆಯ ನಿಂದನೆಯನ್ನು ಮಾಡಬಾರದು ಇಂದಿನ ಪ್ರಶ್ನೆ ಆಗಿದೆ ಸತ್ಯ ಸಂಪಾದನೆಗೆ ಆಧಾರ ಏನಾಗಿದೆ ಉನ್ನತಿಯಲ್ಲಿ ಏಕೆ ವಿಘ್ನ ಬರುತ್ತದೆ ನಾವೀಗ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಅಂದರೆ ಅದಕ್ಕೆ ಆಧಾರ ಏನು ನಾವು ಪುರುಷಾರ್ಥ ಮಾರ್ಗದಲ್ಲಿ ಉನ್ನತಿಯನ್ನು ಹೊಂದುವಾಗ ಯಾವ ವಿಘ್ನ ಬರುತ್ತದೆ ಏಕೆ ವಿಘ್ನ ಬರುತ್ತದೆ ಉತ್ತರ ಸತ್ಯ ಸಂಪಾದನೆಗೆ ಆಧಾರ ಶಿಕ್ಷಣ ಆಗಿದೆ ನಾವು ಶ್ರೇಷ್ಠ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಹೆಚ್ಚು ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಅಂದರೆ ಚೆನ್ನಾಗಿ ಶಿಕ್ಷಣವನ್ನು ಓದಬೇಕು ಜ್ಞಾನದ ಸಾಗರ ತಂದೆ ಪ್ರತಿದಿನ ನಮಗೆ ಶಿಕ್ಷಣ ಓದಿಸುವುದಕ್ಕೋಸ್ಕರ ಬರುತ್ತಾರೆ ಜ್ಞಾನದ ಸಾಗರ ತಂದೆ ನನಗೆ ಓದಿಸುವುದಕ್ಕೋಸ್ಕರ ಬರುತ್ತಾರೆ ಅಂದ ಮೇಲೆ ನಾನು ಶಿಕ್ಷಣ ಓದುವುದನ್ನು ಒಂದು ದಿನ ಕೂಡ ಮಿಸ್ ಮಾಡಬಾರದು ನಾನು ಪ್ರತಿದಿನ ಚೆನ್ನಾಗಿ ಶಿಕ್ಷಣವನ್ನು ಓದಬೇಕು ಎಷ್ಟು ಚೆನ್ನಾಗಿ ಶಿಕ್ಷಣವನ್ನು ಓದುತ್ತೇವೋ ಅಷ್ಟು ಹೆಚ್ಚು ಶ್ರೇಷ್ಠ ಪ್ರಾಪ್ತಿ ನಮಗೆ ಸಿಗುತ್ತದೆ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಲು ಶಿಕ್ಷಣದ ಕಡೆ ಸಂಪೂರ್ಣ ಗಮನ ಕೊಡಬೇಕು ಒಂದು ವೇಳೆ ನಾವು ಚೆನ್ನಾಗಿ ಶಿಕ್ಷಣವನ್ನು ಓದುತ್ತಿಲ್ಲ ಅಂದರೆ ನಾವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಹೇಗೆ ಲೌಕಿಕದ ಶಾಲೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಒಂದು ವೇಳೆ ಚೆನ್ನಾಗಿ ಓದದಿದ್ದರೆ ಅವರು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಲು ಹೇಗೆ ಸಾಧ್ಯ ಆಗುವುದಿಲ್ಲವೋ ಹಾಗೆ ಈ ಅಲೌಕಿಕ ಜಗತ್ತಿನಲ್ಲಿ ಅಲೌಕಿಕ ಜೀವನದಲ್ಲಿ ನಾವು ಈಶ್ವರ ಓದಿಸುತ್ತಿರುವ ಶಿಕ್ಷಣದ ಕಡೆ ಗಮನ ಕೊಡದಿದ್ದರೆ ಭವಿಷ್ಯದಲ್ಲಿ ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ ಆಗ ನಮ್ಮ ಉನ್ನತಿಯಲ್ಲಿ ಅನೇಕ ವಿಘ್ನಗಳು ಬರುತ್ತದೆ ಪರಮಾತ್ಮ ತಂದೆ ನಮ್ಮನ್ನು ದೇವತೆಯನ್ನಾಗಿ ಮಾಡಲು ಬಂದಿದ್ದಾರೆ ನಾವೀಗ ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಒಳ್ಳೆಯ ಪುರುಷಾರ್ಥವನ್ನು ಮಾಡಿ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಬೇಕು ಒಂದು ವೇಳೆ ಶಿಕ್ಷಣವನ್ನು ಓದದಿದ್ದರೆ ನಮ್ಮ ಉನ್ನತಿಯ ಮಾರ್ಗದಲ್ಲಿ ಅನೇಕ ವಿಘ್ನಗಳು ಬರುತ್ತದೆ ಆಗ ನಮ್ಮ ಸಂಘವೂ ಕೂಡ ಸರಿ ಇರುವುದಿಲ್ಲ ನಾವು ಕೇವಲ ಒಬ್ಬ ಸತ್ಯ ಈಶ್ವರನ ಸಂಘದಲ್ಲಿ ಇದ್ದು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು ಈಶ್ವರನ ಜೊತೆಗಿದ್ದು ಜ್ಞಾನದ ಚಿಂತನೆಯನ್ನು ಮಾಡುತ್ತಾ ಉನ್ನತಿಯ ಮಾರ್ಗಕ್ಕೆ ಹೋಗಬೇಕು ಒಂದು ವೇಳೆ ಶಿಕ್ಷಣ ಓದದಿದ್ದರೆ ನಾವು ಕೆಟ್ಟವರ ಸಂಘದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತೇವೆ ಅದಕ್ಕೋಸ್ಕರ ಹೇಳಲಾಗುತ್ತದೆ ಒಳ್ಳೆಯ ಸಂಘ ನಮ್ಮನ್ನು ತೇಲಿಸಿದರೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸಿ ಬಿಡುತ್ತದೆ ಕೆಟ್ಟ ವ್ಯಕ್ತಿಗಳ ಸಂಘಕ್ಕೆ ವಶ ಆದರೆ ನಮ್ಮ ಜೀವನವೇ ಸಮಾಪ್ತಿಯಾಗಿ ಬಿಡುತ್ತದೆ ಕೆಟ್ಟ ವ್ಯಕ್ತಿಗಳ ಸಂಘಕ್ಕೆ ನಾವು ವಶ ಆದರೆ ಅವರು ನಮಗೆ ಈ ಜ್ಞಾನದ ಶಿಕ್ಷಣವನ್ನು ಓದಲು ಬಿಡುವುದಿಲ್ಲ ಹೇಗೆ ಲೌಕಿಕದ ವಿದ್ಯಾರ್ಥಿಗಳೂ ಕೂಡ ಒಂದು ವೇಳೆ ಕೆಟ್ಟವರ ಸಂಘ ಮಾಡಿಬಿಟ್ಟರೆ ಆ ಕೆಟ್ಟ ಸಂಘದಲ್ಲಿ ಸಿಕ್ಕಿ ಹಾಕಿಕೊಂಡು ಅವರು ಶಿಕ್ಷಣವನ್ನು ಕಲಿಯಲು ಸಾಧ್ಯ ಆಗುವುದಿಲ್ಲ ಅವರು ಶಿಕ್ಷಣದಿಂದ ವಂಚಿತ ಆಗುತ್ತಾರೆ ಹಾಗೆ ಈಶ್ವರನ ಮಕ್ಕಳಾದ ನಾವೂ ಕೂಡ ಕೆಟ್ಟವರ ಸಂಘದಲ್ಲಿ ಬಂದರೆ ಯಾವ ಕಾರಣಕ್ಕೂ ನಾವು ಈಶ್ವರನ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಆಗುವುದಿಲ್ಲ ಆ ಕೆಟ್ಟ ವ್ಯಕ್ತಿಗಳು ಈಶ್ವರನ ಶಿಕ್ಷಣವನ್ನು ಓದಲು ಬಿಡುವುದಿಲ್ಲ ಆಗ ನಾವು ಫೇಲ್ ಆಗಿ ಬಿಡುತ್ತೇವೆ ಈ ಶ್ರೇಷ್ಠ ಪುರುಷಾರ್ಥದ ಮಾರ್ಗದಲ್ಲಿ ನಾವು ಫೇಲ್ ಆದರೆ ಶ್ರೇಷ್ಠ ಪದವಿಯಿಂದ ವಂಚಿತ ಆಗುತ್ತೇವೆ ಅದಕ್ಕೋಸ್ಕರ ಕೆಟ್ಟ ವ್ಯಕ್ತಿಗಳ ಸಂಘವನ್ನು ಬಿಟ್ಟು ಈಶ್ವರನ ಸಂಘದಲ್ಲಿ ಇರಲು ಪ್ರಯತ್ನ ಪಡಬೇಕು ಒಂದು ವೇಳೆ ಕೆಟ್ಟ ವ್ಯಕ್ತಿಗಳ ಸಂಘವನ್ನು ಮಾಡಿದರೆ ಅವರು ನಮ್ಮನ್ನು ಪಾತಾಳದಲ್ಲಿ ಬಿಡಿಸಿ ಬಿಡುತ್ತಾರೆ ನಾವೀಗ ವೈಕುಂಠಕ್ಕೆ ಹೋಗಬೇಕು ಯಾವ ಕಾರಣಕ್ಕೂ ಕೆಟ್ಟವರ ಸಂಘವನ್ನು ಮಾಡಿ ಪಾತಾಳದಲ್ಲಿ ಬಿಡಬಾರದು ಸಂಘ ದೋಷದಿಂದ ಮಕ್ಕಳಾದ ನಾವು ನಮ್ಮನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಈಗ ನಮ್ಮ ರಕ್ಷಕಾಗಿ ಬಂದಿದ್ದಾರೆ ಜ್ಞಾನದ ಸಾಗರ ಆಗಿ ಬಂದಿದ್ದಾರೆ ಅಂದ ಮೇಲೆ ಆ ಈಶ್ವರನ ಸಂಘದಲ್ಲಿದ್ದು ಕೆಟ್ಟವರ ಸಂಘದಿಂದ ನಮ್ಮನ್ನು ನಾವೀಗ ರಕ್ಷಣೆ ಮಾಡಿಕೊಂಡು ಚೆನ್ನಾಗಿ ಶಿಕ್ಷಣವನ್ನು ಓದಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಧಾರಣೆಗೋಸ್ಕರ ಈ ದಿನ ಪರಮಾತ್ಮ ತಂದೆ ತಮ್ಮ ಮಹಾವಾಕ್ಯದಲ್ಲಿ ತಿಳಿಸುತ್ತಿದ್ದಾರೆ ಸಂಘ ದೋಷದಿಂದ ಸದಾ ಸುರಕ್ಷಿತರಾಗಿರಬೇಕು ನಾವು ಕೇವಲ ಒಬ್ಬ ಪರಮಾತ್ಮ ತಂದೆಯ ಸಂಘದಲ್ಲಿ ಇರಬೇಕು ಯಾವ ಕಾರಣಕ್ಕೂ ಕೆಟ್ಟ ವ್ಯಕ್ತಿಗಳ ಸಂಘವನ್ನು ಮಾಡಿ ನಮ್ಮ ಜೀವನವನ್ನು ನಾವೇ ನಾಶ ಮಾಡಿಕೊಳ್ಳಬಾರದು ಸತ್ಯ ಶಿಕ್ಷಣವನ್ನು ಚೆನ್ನಾಗಿ ಓದಿ ಸತ್ಯ ಸಂಪಾದನೆಯ ಸ್ಟಾಕ್ ಅನ್ನು ನಾವು ಜಮಾ ಮಾಡಿಕೊಳ್ಳಬೇಕು ಈಶ್ವರ ತಂದೆ ಒಬ್ಬರೇ ಸತ್ಯಾಗಿದ್ದಾರೆ ಅವರು ಓದಿಸುತ್ತಿರುವ ಶಿಕ್ಷಣ ಆಗಿದೆ ಪ್ರಭು ಪರಮಾತ್ಮ ತಂದೆ ನಮಗೆ ಕಲಿಸುತ್ತಿರುವ ಶಿಕ್ಷಣದ ಕಡೆ ಗಮನ ಕೊಟ್ಟು ಸತ್ಯ ಶಿಕ್ಷಣವನ್ನು ಕಲಿತು ಸತ್ಯ ಸಂಪಾದನೆಯ ಸ್ಟಾಕನ್ನು ನಮ್ಮ ಜೀವನದಲ್ಲಿ ಜಮಾ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕು ಶ್ರೀಮತದಂತೆ ನಡೆಯಬೇಕು ನಾನು ಪ್ರತಿ ಹೆಜ್ಜೆಯಲ್ಲೂ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತೇನೆ ಎಂದು ನಮ್ಮ ಜೊತೆಗೆ ನಾವೇ ಪ್ರತಿಜ್ಞೆ ಮಾಡಿಕೊಳ್ಳಬೇಕು ಯಾವ ಕಾರಣಕ್ಕೂ ನಾವು ಮನ್ಮತದಂತೆ ನಡೆಯಬಾರದು ಯಾವ ಕಾರಣಕ್ಕೂ ಪರಮತದಂತೆ ನಡೆಯಬಾರದು ಏಕೆಂದರೆ ಮನ್ಮತ ಮತ್ತು ಪರಮತದಂತೆ ನಡೆಯುವುದರಿಂದ ನಮ್ಮ ಕಲ್ಯಾಣ ಆಗುತ್ತದೆ ಪರಮಾತ್ಮ ತಂದೆಯ ಶ್ರೇಷ್ಠ ಮತ ಆದ ಶ್ರೀಮತದಂತೆ ನಡೆದಾಗ ನಮ್ಮ ಕಲ್ಯಾಣ ಆಗುತ್ತದೆ ನಾವೀಗ ನಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಲು ಪ್ರತಿ ಹೆಜ್ಜೆಯನ್ನು ಇಡುವಾಗ ಪ್ರತಿ ಕಾರ್ಯ ಮಾಡುವಾಗ ತಂದೆಯ ಶ್ರೀಮತ ಏನನ್ನು ಹೇಳುತ್ತದೆ ನಾನು ಮಾಡುತ್ತಿರುವ ಕಾರ್ಯ ತಂದೆಯ ಶ್ರೀಮತಕ್ಕನುಗುಣವಾಗಿ ಇದೆಯಾ ಎಂದು ಚೆಕ್ ಮಾಡಿಕೊಂಡು ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆಯಬೇಕು ಇಂದಿನ ವರದಾನ ಆಗಿದೆ ಏಕರೊತ ಆಗುವಂತಹ ರಹಸ್ಯವನ್ನು ಅರ್ಥ ಮಾಡಿಕೊಂಡು ವರದಾತ ತಂದೆಯನ್ನೇ ಒಲಿಸಿಕೊಳ್ಳುವಂತಹ ಸರ್ವಸಿದ್ಧಿ ಸ್ವರೂಪರಾಗಿ ಈಗ ನಾವು ಪರಮಾತ್ಮ ತಂದೆಯಿಂದ ಸರ್ವಸಿದ್ಧಿಗಳನ್ನು ಪಡೆದುಕೊಂಡು ಸರ್ವಸಿದ್ಧಿ ಸ್ವರೂಪ ಆತ್ಮರಾಗಬೇಕು ಸರ್ವಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಏಕರತಾ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ವರದಾತನನ್ನು ಒಲಿಸಿಕೊಳ್ಳಬೇಕು ವರದಾತ ತಂದೆಯ ಬಳಿ ಅಪಾರವಾದಂತಹ ವರದಾನ ಇದೆ ಅಪಾರ ವರದಾನದ ಖಜಾನೆಯೇ ವರದಾತ ತಂದೆಯ ಬಳಿ ಇದೆ ನೀವು ಪರಮಾತ್ಮ ತಂದೆಯಿಂದ ಎಷ್ಟು ಬೇಕಾದರೂ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಏಕೆಂದರೆ ವರದಾತ ತಂದೆ ವರದಾನಗಳ ಖಜಾನೆಗೆ ಯಾವುದೇ ಕೀಯನ್ನು ಹಾಕಿಲ್ಲ ವರದಾನಗಳ ಖಜಾನೆ ತೆರೆದಿಟ್ಟಂತಹ ಭಂಡಾರ ಆಗಿದೆ ತೆರೆದಿಟ್ಟಂತಹ ಭಂಡಾರ ಆದ ವರದಾನದ ಖಜಾನೆಯಿಂದ ನೀವೀಗ ಎಷ್ಟು ವರದಾನಗಳನ್ನು ಬೇಕಾದರೂ ನಿಮ್ಮ ಜೀವನದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದು ಈ ರೀತಿ ತೆರೆದಿಟ್ಟಂತಹ ವರದಾನದ ಭಂಡಾರದಿಂದ ಅಪಾರ ವರದಾನದ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಂಡು ಮಕ್ಕಳಾದ ನೀವು ವರದಾನದಿಂದ ಸಂಪನ್ನ ಆಗಿಬಿಡಬಹುದು ವರದಾತ ತಂದೆಯ ವರದಾನದ ಖಜಾನೆ ಮಕ್ಕಳಾದ ನಿಮ್ಮನ್ನು ವರದಾನಗಳಿಂದ ಸಂಪನ್ನರನ್ನಾಗಿ ಮಾಡುತ್ತದೆ ಕೆಲವರು ತಮ್ಮ ಶಕ್ತಿಗನುಸಾರವಾಗಿ ಸ್ವಲ್ಪ ವರದಾನವನ್ನು ಪಡೆದುಕೊಂಡು ಯಥಾಶಕ್ತಿ ಸಂಪನ್ನರಾಗುತ್ತಾರೆ ವರದಾನಗಳನ್ನು ಸಂಪೂರ್ಣ ರೂಪದಲ್ಲಿ ಪಡೆದುಕೊಂಡು ಸರ್ವ ಖಜಾನೆಯಿಂದ ಸಂಪನ್ನ ಆಗಬೇಕು ಪರಮಾತ್ಮ ತಂದೆ ಸ್ವಯಂ ಬೋಲಾನಾಥ ಆಗಿದ್ದಾರೆ ಭಗವಂತ ನೀಡುವಾಗ ಮುಗ್ಧ ತಂದೆ ಆಗಿದ್ದಾರೆ ಬೋಲಾನಾಥ ಆದಂತಹ ತಂದೆ ವರದಾನಗಳನ್ನು ಕೊಡುವಾಗ ಸ್ವಲ್ಪವೂ ಯೋಚನೆ ಮಾಡುವುದಿಲ್ಲ ಪರಮಾತ್ಮ ತಂದೆ ಜೋಳಿಗೆಯನ್ನು ತುಂಬಿಸುವಾಗ ಬೋಲಾನಾಥ ಆಗಿ ಜೋಳಿಗೆಯನ್ನು ತುಂಬಿಸುತ್ತಾರೆ ಮುಗ್ಧ ತಂದೆ ಆಗಿರುವ ಕಾರಣ ನಾವು ಎಷ್ಟು ಬಯಸುತ್ತೇವೋ ಅಷ್ಟು ನಮ್ಮ ಜೋಳಿಗೆಯನ್ನು ವರದಾತ ಆದಂತಹ ತಂದೆ ತುಂಬುತ್ತಾರೆ ಪರಮಾತ್ಮನ ರೂಪ ವರದಾತನ ರೂಪ ವರದಾತನ ರೂಪದಲ್ಲಿ ಆ ತಂದೆ ಬೋಲಾನಾಥ ಆಗಿದ್ದಾರೆ ಅದಕ್ಕೋಸ್ಕರ ಆ ತಂದೆಯಿಂದ ಎಷ್ಟು ಖಜಾನೆಯನ್ನು ಬೇಕಾದರೂ ನಾವೀಗ ಪಡೆದುಕೊಳ್ಳಬಹುದು ಕೇವಲ ಈ ರಹಸ್ಯದ ವಿಧಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ವರದಾತನಿಂದ ವರದಾನವನ್ನು ಪಡೆದುಕೊಳ್ಳುವುದು ಹೇಗೆ ಅನ್ನುವಂತಹ ರಹಸ್ಯದ ವಿಧಿ ನಮಗೆ ಗೊತ್ತಾದರೆ ಸರ್ವ ಸಿದ್ಧಿಗಳನ್ನು ನಮ್ಮ ಜೀವನದಲ್ಲಿ ನಾವು ಪ್ರಾಪ್ತಿ ಮಾಡಿಕೊಳ್ಳಬಹುದು ವರದಾತನನ್ನು ನಾವೀಗ ಒಲಿಸಿಕೊಂಡು ಬಿಟ್ಟರೆ ನಮಗೆ ಸರ್ವ ವರದಾನಗಳು ಪ್ರಾಪ್ತಿಯಾಗುತ್ತದೆ ಸರ್ವ ಸಿದ್ಧಿ ಪ್ರಾಪ್ತಿಯಾಗುತ್ತದೆ ವರದಾತನಿಗೆ ಬಹಳ ಇಷ್ಟ ಆಗುವಂತಹ ಶಬ್ದ ಅಂದರೆ ಏಕರಥ ಅನ್ನುವ ಶಬ್ದ ವರದಾತನಿಗೆ ಒಂದೇ ಶಬ್ದ ಇಷ್ಟ ಆ ಒಂದು ಅನ್ನುವ ಶಬ್ದ ಅಂದರೆ ಏಕರಥ ಅನ್ನುವ ಶಬ್ದ ನಾವು ಏಕರಥ ಆಗಿಬಿಟ್ಟರೆ ವರದಾತ ತಂದೆ ಸರ್ವ ಖಜಾನೆಯನ್ನು ನಮಗೆ ಕೊಡುತ್ತಾರೆ ಸಂಕಲ್ಪದಲ್ಲೂ ಕೂಡ ಒಬ್ಬ ತಂದೆಯೇ ನೆನಪಿರಬೇಕು ಸಂಕಲ್ಪದಲ್ಲೂ ನಾವು ಏಕರೊತ್ತ ಆಗಬೇಕು ಸ್ವಪ್ನದಲ್ಲೂ ಕೂಡ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು ಸ್ವಪ್ನದಲ್ಲೂ ಕೂಡ ಏಕರೊತ್ತ ಆಗಿರಬೇಕು ಸಂಕಲ್ಪದಲ್ಲೂ ಏಕರೊತ್ತ ಆಗಿರಬೇಕು ವೃತ್ತಿಯಲ್ಲೂ ಸದಾ ಇದೇ ವೃತ್ತಿ ಇರಬೇಕು ನನ್ನವರು ಕೇವಲ ಒಬ್ಬ ಪರಮಾತ್ಮ ತಂದೆ ನಮ್ಮ ಮನಸ್ಸಿನ ವೃತ್ತಿಯಲ್ಲಿ ಒಬ್ಬ ಪ್ರಭು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು ಆ ರೀತಿ ಸಂಕಲ್ಪ ಸ್ವಪ್ನ ಮನಸ್ಸಿನಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಇಟ್ಟುಕೊಳ್ಳುವಂತಹ ಏಕರೊತ ಆಗಬೇಕು ಆಗ ಪರಮಾತ್ಮ ತಂದೆಯನ್ನು ಒಲಿಸಿಕೊಳ್ಳಬಹುದು ಯಾರು ಒಬ್ಬ ತಂದೆಯನ್ನು ಸದಾ ಕಾಲಕ್ಕೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾರೋ ಈ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಕಾರಣ ಅವರು ವರದಾನಗಳಿಂದ ಜೋಳಿಗೆಯನ್ನು ತುಂಬಿಕೊಂಡು ಭರ್ಪೂರಾಗಿ ಬಿಡುತ್ತಾರೆ ಈಗ ವರದಾತ ತಂದೆ ವರದಾನದಿಂದ ನಮ್ಮ ಸರ್ವ ಜೋಳಿಗೆಯನ್ನು ತುಂಬಲು ಬಂದಿದ್ದಾರೆ ವರದಾತನಿಂದ ಜೋಳಿಗೆಯನ್ನು ತುಂಬಿಕೊಂಡು ಬರ್ಪೂರ್ ಆಗುವುದಕ್ಕೋಸ್ಕರ ಏಕರಥ ಆಗಬೇಕು ಒಬ್ಬ ತಂದೆಯ ಸ್ಮೃತಿಯಲ್ಲೇ ಇರಬೇಕು ನನ್ನವರು ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವ ಸಂಕಲ್ಪ ಅನ್ನುವ ಶಬ್ದ ಅನ್ನುವ ಜೀವನ ನಮ್ಮದಾದಾಗ ನಾವು ವರದಾತನಿಂದ ಸರ್ವ ಖಜಾನೆಯನ್ನು ಪಡೆದುಕೊಂಡು ಸರ್ವ ಸಿದ್ಧಿ ಸ್ವರೂಪ ಆತ್ಮರಾಗಿ ಬಿಡುತ್ತೇವೆ ಇಂದಿನ ಶ್ಲೋಗನ್ ಆಗಿದೆ ಮನಸ್ಸು ಮತ್ತು ವಾಣಿ ಎರಡರ ಮೂಲಕ ಜೊತೆ ಜೊತೆಗೆ ಸೇವೆಯನ್ನು ಮಾಡಬೇಕು ಆಗ ಡಬ್ಬಲ್ ಫಲ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ನಮಗೀಗ ಡಬ್ಬಲ್ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿಯನ್ನು ಹೇಳಿಕೊಡುತ್ತಿದ್ದಾರೆ ಡಬ್ಬಲ್ ಫಲ ಬೇಕು ಅಂದರೆ ವಾಣಿಯ ಸೇವೆಯ ಜೊತೆ ಜೊತೆಗೆ ಮನಸ್ಸಿನ ಮೂಲಕವೂ ಕೂಡ ಸೇವೆಯನ್ನು ಮಾಡಬೇಕು ವಾಣಿಯಿಂದ ಜ್ಞಾನ ದಾನವನ್ನು ಮಾಡಿದರೆ ಮನಸ್ಸಿನಿಂದ ಅನೇಕ ಆತ್ಮರಿಗೆ ಶಾಂತಿಯನ್ನು ದಾನವಾಗಿ ನೀಡಬೇಕು ಮನಸ್ಸಿನಿಂದ ಅನೇಕ ಆತ್ಮರಿಗೆ ಗುಣಗಳನ್ನು ದಾನವಾಗಿ ನೀಡಬೇಕು ಮನಸ್ಸಾ ಮತ್ತು ವಾಚಾ ಸೇವೆ ಒಟ್ಟಿಗೆ ನಡೆದಾಗ ಡಬಲ್ ಪ್ರಾಪ್ತಿಗೆ ನಾವು ಅಧಿಕಾರಿಯಾಗಿ ಬಿಡುತ್ತೇವೆ ಒಳ್ಳೆಯದು ಓಂ ಶಾಂತಿ